कटक ನನ್ನ ಸಾವಿಗೆಡು ಮಾಡಿದ ಈಗದು ಸಾಲದೆ ಬರ್ತೆ ನನ್ನ ಮನತನಕ್ಕೆ ಕೊಳ್ಳಿಯನ್ನ ಇಡುತ್ತಿದ್ದಾನೆ ಹೇ ದೇವ ಪರಮೇಶ್ವರ ಹೇ ದೀನ ರಕ್ಷಕ ಈ ಕೂತಿನಿಂದ ನನ್ನ ಮನತನವನ್ನು ಪಾರು ಮಾಡಿ ಅನುಗ್ರಹಿಸು ದೇವ ದೇವಿ जगन्माते निन्ना करुणे ननगे लवेनो देवी जगन्माते निन्ना करुणे ननगे नीये मौनवादी नन कूग केलुसुदेनो ನನ್ನ ಮನದಲ್ಲಿ ನೆಲೆಯೂರಿ ನಿಂತ ಕಮಲದ ಮುಖದ ಸುವರ್ಣ ಇಷ್ಟೊತ್ತಾದರೂ ಏಕೆ ಬರಲಿಲ್ಲ ಮುಂದೆ ನಡೆ ಹಿಂದೆ ಬರ್ತೀನಂತ ಹೇಳಿದಳು ನನಗಾಗಿ ನೀವು ಎಷ್ಟೊಂದು ಪರಿತಪಿಸುತ್ತಾ ಇದ್ದೀರೆಂಬುದನ್ನ ತಿಳ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಆ ಮರದ ಬುಡದಲ್ಲಿ ನಿಮಗೋಸ್ಕರ ಮರೆಯಾಗಿ ನಿಂತಿದ್ದೆ ಹೋಗ್ಲಿ ನಮ್ಮಿಬ್ಬರ ಮದುವೆ ವಿಚಾರ ಎಲ್ಲಿಗೆ ಬಂತು ನೋಡು ಸುವರ್ಣ ಆ ಅಂಬರ ಮಾರ್ಗದಲ್ಲಿ ಹಾರುವ ಪಕ್ಷಿಗಳ ಇರುವಷ್ಟು ಸ್ವಾತಂತ್ರ್ಯ ನಮಗಿಲ್ಲವೆಂದು ನೋವಾಗುತ್ತಿದೆ ಅಲ್ಲ ನಮ್ಮಿಬ್ಬರ ಈ ಮದುವೆಗೆ ನನ್ನ ಅಣ್ಣ ಮತ್ತು ನನ್ನ ಅತ್ತಿಗೆ ಸಹೋದರರು ಏಕಪ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಗೊತ್ತಾಗ್ತಾ ಇದೆ ನಿಮ್ಮ ಅಣ್ಣ ಹಾಗೂ ಅತ್ತಿಗೆ ಇರು ನಾಳೆ ನಿಮ್ಮ ಮದುವೆ ಆದ್ರೆ ಎಲ್ಲಿ ಆ ಮನೆಯ ಆಸ್ತಿನೆಲ್ಲ ನಿಮ್ಮ ವಶಕ್ಕೆ ಬಿಟ್ಟು ಕೊಟ್ರೆ ಮುಂದೆ ಆ ಮನೆಯ ಹಕ್ಕನ್ನೆಲ್ಲ ಅವರು ಕಳೆದುಕೊಳ್ಳಬೇಕೆ ಎಂಬ ದುರಾಸೆ ಅವರ ತಲೆಯಲ್ಲಿದೆ ಹೌದು ಯಾಕೆಂದ್ರೆ ನಾವಿಬ್ಬರು ಪ್ರೀತಿಸಿ ಮದುವೆ ಆಗಬೇಕಾದವರು ಮುಂದೆ ನಮ್ಮಿಬ್ಬರ ಗುಟ್ಟು ಒಂದೇ ಅಂತ ಭಾವಿಸಿಕೊಂಡ್ರೆ ಮುಂದೆ ಆ ಮನೆಯಲ್ಲಿ ಅವರ ಆಡಳಿತ ಏನು ನಡೆಯುವುದಿಲ್ಲ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರ ತಾವು ಮೆಚ್ಚಿದ ಕನ್ಯೆಯೊಂದಿಗೆ ನಿಮ್ಮ ಮದುವೆ ಮಾಡಿಕೊಟ್ರೆ ಎಲ್ಲವೂ ತಾವು ಅಂದುಕೊಂಡಂತೆ ನಡೆಯುತ್ತೆ ಅಂತ ಅವರ ಅಭಿಪ್ರಾಯ ಛೇ ಇಂತ ಸಂಚು ಹೂಡಿದ್ದಾರೆ ಆ ನಿನ್ನ ಅಣ್ಣ ಹಾಗೂ ನಿನ್ನ ಅತ್ತಿಗೆ ಹೌದು ಸುವರ್ಣ ಅವರ ಗುಟ್ಟೇನೆಂಬುದು ಈಗ ನಿನ್ನ ಬಾಯಿಂದ ಕೇಳಿ ತಿಳಿದೆ ಹಾ ಆ ನಿನ್ನ ಅಣ್ಣ ಜಗನ್ನಾಥನ ಸುಳಿವೆ ಇಲ್ಲ ಎಲ್ಲಿಗೆ ಹೋಗಿದ್ದಾನೆ ಅವರು ರಿಜಿಸ್ಟರ್ ಆಫೀಸಿಗೆ ಹೋಗಿದ್ದಾರೆ ನಾಳೆ ನಮ್ಮಿಬ್ಬರ ಮದುವೆ ಅಲ್ಲ ಅದಕ್ಕೋಸ್ಕರ ಆ ರಿಜಿಸ್ಟರ್ ಆಫೀಸ್ನಲ್ಲಿ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ ಇಷ್ಟರಲ್ಲಿ ಬರ್ತಾರೆ ಮಾತಾಡಿಕೊಂಡು ನೀವು ಹೋಗಿ ಬನ್ನಿ ಕೂತ್ಕೊಳ್ಳಿ ಇಲ್ಲ ಸ್ವಲ್ಪ ಕೆಲಸವಿದೆ ಯಾಕೋ ನನ್ನ ಕೂಗಿದಂತಾಯ್ತಲ್ಲ ಬಾಯಿ ಸುವರ್ಣ ಇಲ್ಲಿ ಏಕೆ ತೊಂಡೆ ಹಣ್ಣಿನಂತ ತುಟಿಯಿಂದ ಈ ಮಾವಿನ ಹಣ್ಣಿನಂತ ಕೆನ್ನೆಗೆ ಒಂದು ಸಿಹಿ ಮುದ್ದು ಕೊಡಬಾರದೆ ಅದು ಈ ಕೆನ್ನೆಗ ಚೆಚ್ಚೆ ನನಗೆ ತುಂಬಾ ನಾಚಿಕೆ ಆಗುತ್ತೆ ನೀನೆ ಈ ಜೀವನ ನೀನೆ ನನ್ನ ಚೇತನ ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರಿಗೆ ಬದುಕಬೇಕು ನೀನೇ ಜೀವನ ನೀನೇ ಚೇತನ ನನಗಾಗಿರಿ ನಿನಗಾಗಿನ ನನಗಾಗಿರಿ ನಿನಗಾಗಿನ ಕೊನೆವರಿಗೆ ಬದುಕಬೇಕು ನೀನೆ ಜೀವನ ನೀನೆ ಚೇತನ
ಮನದಲ್ಲಿ ನೀನು ಜನಿಸಿರುವಾಗ ನೀನಿಲ್ಲದಾಳೇನು ನಾನು ನನಗಾಗಿ ನೀ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೆ ಬದುಕಬೇಕು ನೀನೇ ಜೀವನ ನೀನೇ ದನ ಲಾಲಾ ನಾನಿನ್ನು ಬರ್ತೇನೆ ಬಾ. ಇನ್ನೊಂದು ಮಾತು, ಈ ಮಾವಿನಂತ ಹಣ್ಣಿನಂತಿರುವ ಗಲ್ಲೆಗಳನ್ನ ಜೋಪಾನವಾಗಿ ಕಾಯ್ದುಕೊಳ್ಳಿ. ಓಕೆ. ಆ ಪೀಡೆ ಈಗ ತಾನೇ ತೊಲಗಿ ಹೋಯ್ತು. ಅವನನ್ನ ಇಲ್ಲಿಂದ ನಾನು ಕಳಿಸ್ಬೇಕಾದ್ರೆ ನನಗಂತರೂ ಸಾಕಾಗ ಹೋಯ್ತು. ಇಷ್ಟಕ್ಕೆ ಆ ಸುನಿಲ್ ಜೊತೆ ಸರಸ ಮಾಡುವುದು ಸಾಕಾಗಿ ಹೋಯ್ತು. ಮುಂದೇನು ಗತಿ? ಮದುವೆ ಆದರೆ ಆತ್ಮನ ಜೊತೆಯಲ್ಲೇ ಇರಬೇಕಾಗುತ್ತೆ. ಆಗ ಏನ್ ಮಾಡ್ತೀಯ? ಮನಸ್ಸಿಗೆ ಬೇಸರವಾದಾಗ ಈ ನನ್ನ ಮನಕ್ಕೆ ಮುದ ನೀಡಿ ತಣ್ಣೀರೆರಚಿ ಆನಂದ ಬಾಷ್ಪಗಳು ಉದುರಿಸುವ ಮನೋಹರ ನೀವೇ ಅಲ್ವೇ ರಾಜ? ಹಾಗಲ್ಲ ಸರ್, ಮದುವೆಯಾದ ನಂತರ ನಾನು ನಿಮ್ಮ ಮನೆಗೆ ಬಂದರೆ ಅಂದ್ರೆ ಅದೇ ಸುವರ್ಣ. ನೀ ಕೈ ಹಿಡಿದ ಹೋಗಬೇಕೆಂದ್ರೆ ಆ ಸುನಿಲ ಮನೆಯಲ್ಲಿ ಆತನ ತಂದೆ ಅಣ್ಣ ಅತ್ತಿಗೆ ಮೇಲಾಗಿ ಕೋಳ ಸರ್ಪದಂತ ಸೇಡಿ ಇಟ್ಟುಕೊಂಡ ಅವನ ತಮ್ಮ ಬಸವರಾಜ ಇದ್ದಾನೆ. ನಾನು ಆ ಮನೆಗೆ ಪ್ರವೇಶಿಸಿದರೆ ನನ್ನನ್ನು ಸುಮ್ಮನೆ ಬಿಡ್ತಾರೆ? ಏನು ಮಾಡ್ತಾನೆ? ಹೇಗಿದ್ರು ನನ್ನ ಗಂಡ ಅನಿಸಿಕೊಂಡ ಆ ಸುನೀಲ್ ನನ್ನ ಕೈಯಲ್ಲಿ ಗೋಲಿಗುಂಡನಾಗಿ ನಿಂತಿದ್ದಾನೆ. ನಾನು ಹೇಳಿದಂತೆ ಕೇಳುತ್ತಾ ಉದುರುವುದಷ್ಟೇ ಅವನ ಕೆಲಸ. ಈಗಾಗಲೇ ಅಣ್ಣ ಅತ್ತಿಗೆರ ನಡುವೆ ವಿಷದ ಬೀಜವನ್ನು ಬಿತ್ತಿ ಕಳಿಸಿದ್ದೇನೆ ಅವನ ತಲೆಯಲ್ಲಿ. ಸಮಯ ಸಾಧಿಸಿಕೊಂಡು ಬಸವರಾಜ್ ಹಾಗೂ ಅವರ ಅತ್ತಿಗೆ ಮೇಲೆ ಇಲ್ಲ ತಲ್ಲದ ಜಾರತನದ ಅಪವಾದ ಹೋರಿಸಿದ್ರೆ ಸಾಕು. ಆಗ ಮನೆಯಲ್ಲಿ ನಾವಿಬ್ರು ಹಾಯಾಗಿ ತಂಗಿ ಅಣ್ಣ ವೇಷದಲ್ಲಿ ಸುಖವಾಗಿರಬಹುದು. ಶಭಾಷ್, ವೆರಿ ಗುಡ್ ಸುವರ್ಣ. ನಚ್ಚಿದೆ ನಿನ್ನ ಗುಣಕ್ಕೆ. ಇದೇ ಪ್ಲಾನ್ ನಿನಗೆ ಬೋಧಿಸಲು ಬಂದಾಗ ನೀನೇ ಬೋಧಿಸಿಬಿಟ್ಟು ಆ ರಾಮತ್ಯನ ಮರೆತನದ ಇತಿಹಾಸ. ಎಷ್ಟೇ ಆದ್ರೂ ನಾನು ನಿಮ್ಮ ಕೈಯಲ್ಲಿ ಪಳಗಿದ ಹಕ್ಕಿಯಲ್ಲವೇ? ಅದೆಲ್ಲ ಇರಲಿ ಸುವರ್ಣ, ನಾಳೆ ಏನಿನ ಶುಭ ಮುಹೂರ್ತದಲ್ಲಿ ಮದುವೆ. ತಾವು ಹೇಳಿದಂತೆ ಆಗಲಿ, ನಿಮ್ಮಿಚ್ಛೆ ನನ್ನ ಸರ್ವಿಚ್ಛೆ. ಸುವರ್ಣ, ಅದೆಲ್ಲ ಇರಲಿ, ನೀ ನಡಿ, ಸ್ವಲ್ಪ ನನಗೆ ಕೆಲಸ ಇದೆ, ಅರ್ಜೆಂಟ್ ಆಗಿ ಮುಗಿಸಿಕೊಂಡು ಬರ. Thank you.
ನನ್ನ ಇಚ್ಛೆ ಇವಳ ಸರ್ವಿಚ್ಛೆ. ವಾಹ್, ಸುಂದರವಾಗಿದೆ ಇವಳ ಮಾತಿನ ಅರ್ಥ. ಸುವರ್ಣ ಸ್ವರ್ಗ ಲೋಕದ ಅಪ್ಸರಿ ನಿನ್ನೆಂದು ಹೇಳಿದ ಕೂಡಲೇ ಸರಗಾಸುವ ಸೂಳೆಯಾಗಿ ನಿನಗೆ ನನ್ನ ಮೇಲೆ ಆಸೆ. ಅದು ಬಂದು ತಪ್ಪನ ಮಡದಿಯಾಗಿ ಅದು ನಿನ್ನ ಪ್ರಮೇ ಮಾತ್ರ. ಸುಂದರವಾಗಿ ಕಾಣುವ ಹೆಣ್ಣಿನ ಶೀಲದೊಂದಿಗೆ ಕಣ್ಣಾಡುವುದು ಈ ಜಗನ್ನಾಥನ ಅಭ್ಯಾಸವಾಗಿರುವಾಗ ನೀಲವನಕ್ಕ ಹೌದು. ನಾಳೆ ಹಳಿಯ ಬಳಸಿದ ಹೆಣ್ಣಾದ ನಿನ್ನೊಂದಿಗೆ ಕಾಲು ಹಾಕುವುದು ನಿನ್ನ ಮುಂದೆ ಬರೀ ಹಣಕ್ಕಾಗಿ. ಹೌದು, ನಾಳೆ ಸುನಿಲ ಮತ್ತು ಸುವರ್ಣಳ ಮದುವೆ. ಮದುವೆಯಾದ ಮೇಲೆ ಇವಳನ್ನ ಹಣ ಹಿರಿಕೊಂಡು ಆ ಸಂಸಾರವನ್ನು ಬಲಸಮಿತವಾಗಿ ಒಡೆದು ಹಾಕುವೆ. ಮಿಂಚಿನ ವೇಗದಲ್ಲಿ ಮಾತಾಡ ಊರಿಗೆ ಆಗ ಸುವರ್ಣ ಬೀದಿಯ ಬಸವಿಯಾಗಿ ಜೀವನ ಪರ್ಯಂತರ ಒತ್ತಾಡಿ ಒತ್ತಾಡಿ ಸಾಯಲೇಬೇಕು. ಇಲ್ಲ, ಅವಳು ನನ್ನೊಡನೆ ಬರಲು ಹಠ ಹಿಡಿದಿದ್ದೆ, ಆದರೆ ಅವಳನ್ನು ಎತ್ತಿವೆ ಈ ಮೂಲೋಕದಿಂದ. ಅಪ್ಪಾಜಿ, ಸುನಿಲ ಇತ್ತೀಚೆಗೆ ಕಾಡಮೃಗನಂತೆ ವರ್ತಿಸುತ್ತಿದ್ದಾನೆ. ಬಸವರಾಜನೆಂದರೆ ಪಂಚಪ್ರಾಣವೆಂದು ಹೇಳುತ್ತಿದ್ದ ಆತ, ಆದರೆ ಈಗ ಬದ್ಧ ವೈರಿಯಂತೆ ಕಾಣುತ್ತಿದ್ದಾನೆ. ಈಗ ಏನು ಮಾಡುವುದಂತ ತಿಳಿಯದಾಗಿದೆ ಅಪ್ಪಾಜಿ. ಏನು ಮಾಡಬೇಕೆಂಬುದೇ ತಿಳಿಯದಾಗಿದೆ ಶಂಕರ. ಆ ಕ್ರೂರ ಜಗನ್ನಾಥನ ಒಡನಾಟವೇ ಈ ರೀತಿ ಅಡ್ಡದಾರಿ ಹಿಡಿಯಲಿಕ್ಕೆ ಪ್ರಚೋದನೆ ನೀಡುತ್ತಿದೆ ಎಂದು ನನ್ನ ಅಭಿಪ್ರಾಯ ಶಂಕರ. ಆ ಅದೃಷ್ಟದ ಕೆಟ್ಟ ಕೃತ್ಯಗಳನ್ನು ಮೆಟ್ಟಿ ಹಾಕುವುದಂತೂ ನನ್ನಿಂದ ಆಗಲಿಲ್ಲ. ಯಾವ ಸೇಡನ್ನು ಇಟ್ಟುಕೊಂಡು ಆತನನ್ನು ಕೊಚ್ಚಿ ಹಾಕಬೇಕೆಂದು ಪಣ ತೊಟ್ಟಿದ್ದೇನೋ, ಅದೇ ನನ್ನ ರಕ್ತದಿಂದ ಹುಟ್ಟಿದ ನನ್ನ ಮಗನು ಆ ನರಪಿಶಾಚಿ ಜೊತೆ ಗೆಳೆತನ ಬೆಳೆಸಿದ್ದಾನೆ. ಆತನು ಕೂಡ ಸಲುಗಿಂದ ವರ್ತಿಸಿದರೆ ಆತನಂತೆಯೇ ನನ್ನ ಮಗ ಕೂಡ ಕ್ರೂರಿಯಾಗುವುದರಲ್ಲಿ ಸಂದೇಹವಿಲ್ಲ. ಈಗ ಏನು ಮಾಡಬೇಕೆಂಬುದೇ ತಿಳಿಯದಾಗಿದೆ ಶಂಕರ. ಅಪ್ಪಾಜಿ, ಎಲ್ಲದಕ್ಕೂ ಆ ಶ್ರೀ ಗುರುವಿನ ಕೃಪಾಶೀರ್ವಾದ, ಆ ಮಹಾಲಕ್ಷ್ಮಿ ತಾಯಿ ಅನುಗ್ರಹ ಹೊಂದಿದ್ದರೆ ಎಲ್ಲವೂ ಸುಗಮವಾಗಿಯೇ ಸಾಗುವುದು. ಹಾ ಅಪ್ಪಾಜಿ, ನೀವು ಸ್ವಲ್ಪ ಮನೆ ಕಡೆಗೆ ನಡೆಯಿರಿ, ನಾನು ಆಮೇಲೆ ಫ್ಯಾಕ್ಟರಿ ಕಡೆಗೆ ಹೋಗಿ ಬರುತ್ತೇನೆ. ಆಯ್ತು ಶಂಕರ. ಆ ದೇವರ ಗುಡಿಗೆ ಹೋಗಿ ಆ ದೇವರಲ್ಲಿ ಏನೆಂದು ಬೇಡಿಕೊಂಡು ಬಂದೆ? ಮೊದಲು ಪ್ರಸಾದ ತೆಗೆದುಕೊಳ್ಳಿ, ಆ ನಂತರ ಹೇಳ್ತೇನೆ. ಆ ದೇವರು ನಮಗೆ ಸಕಲ ಸಿರಸಂಪತ್ತನ್ನು ಕರುಣಿಸಿರುವಾಗ ಮತ್ತೆ ಆತನಲ್ಲಿ ನಾನು ಏನು ಅಂತ ಕೇಳಿಕೊಳ್ಳಿ ಹೇಳಿ? ನಿಜವಾದ ವಿಷಯವನ್ನೇ ಮುಚ್ಚಿ ಹೇಳುತ್ತಿರುವೆಯಲ್ಲ ಸಾವಿತ್ರಿ. ಅಂದರೆ ನಮ್ಮಿಬ್ಬರಿಗೆ ಬೇಗ ಮಕ್ಕಳನ್ನು ಕಲ್ಪಿಸಿಕೊಡುವಂತ ಆ ದೇವರಲ್ಲೇ ಬೇಡಿಕೊಳ್ಳಲಿಲ್ಲವೇ? ಅಷ್ಟೇನಾ? ಮತ್ತಿನ್ನೇನು ಬೇಡಿಕೊಂಡೆ? ನಮಗೆ ಮಕ್ಕಳನ್ನ ಕರುಣಿಸುವವರ ಜೊತೆ ಜೊತೆಗೆ ನನ್ನ ಮೈದುನ ಸುನಿಲನಿಗೆ ಒಳ್ಳೆಯ ಸುಬುದ್ಧಿಯನ್ನ ಕೊಟ್ಟು ದಯಪಾಲಿಸುವಂತ ಬೇಡಿಕೊಂಡೆ. ಹುಚ್ಚಿ, ನೀ ಬೇಡಿದ ವರಗಳೆಲ್ಲ ಕೊಡುವಲ್ಲ ನಿನ್ನ ದೇವರು. ಸುನಿಲನ ವರ್ತನೆ ಬದಲಿಸಲು ಹುಟ್ಟಿಸಿದ ತಂದೆಯಿಂದಲ್ಲ, ಆ ಸೃಷ್ಟಿಸಿದ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ದೇವರ ಗುಡಿಗೆ ಹೋದವರಿಗೆಲ್ಲ ಕೇಳಿದ ವರವನ್ನ ಕೊಡುತ್ತಾ ಹೋದ್ರೆ ಆತನಿಗೆ ದೇವರು ಅಂತ ಯಾರು ಕರೀತಾರೆ ಹೇಳಿ ನೋಡಿ. ಆ ಸೃಷ್ಟಿಕರ್ತದಲ್ಲಿ ಕೇಳ್ಕೊಳ್ಳೋದು ನಮ್ಮ ಕರ್ತವ್ಯ, ಕೊಡೋದು ಬಿಡೋದು ಆತನಿಗೆ ಬಿಟ್ಟಿದ್ದು. ಹಾ ಸಾವಿತ್ರಿ,
ನಾಳೆ ಬರುವುದು ನಮಗೀಗಲೇ ಬರಲಿ, ಇಂದು ಬರುವುದು ಈಗಲೇ ಬರಲಿ ಎಂದು ಮುನ್ನಡೆದು ಸಾಗಿದರೆ ಎಲ್ಲವೂ ಸುಗಮವಾಗಿ ಹೋಗುವುದಲ್ಲ. ಸ್ವಾಮಿ ಯಾಕೆ ಇಂದೇಕೋ ಒಂದು ತರನಾಗಿ ಮಾತಾಡ್ತಾ ಇದ್ದೀರಲ್ಲ, ಏನಾಗಿದೆ ನಿಮಗೆ? ಹೌದು ಸಾವಿತ್ರಿ, ಏಕೋ ನನ್ನ ಅಂತರಾತ್ಮ ನನ್ನ ನಾಲಿಗೆಯಿಂದ ಈ ರೀತಿ ನುಡಿಸಿ ಬಿಟ್ಟಿತು, ಏಕೆ ತಪ್ಪಾಯ್ತೆ? ತಪ್ಪಿನಾಗಿಲ್ಲ, ಬನ್ನಿ ಮೊದಲು ಮನೆ ಹೋಗೋಣ. ನನ್ನ ಮನಸ್ಸು ಯಾಕೋ ಸ್ಥಿರವಾಗಿಲ್ಲ, ನಾನು ಆಮೇಲೆ ಬರುತ್ತೇನೆ, ನೀನು ಮನೆ ಕಡೆಗೆ ನಡೆ. ಈಗೇನ್ ಮಾಡ್ಲಿ, ನನ್ನ ಪತಿದೇವರ ಮನಸ್ಸನ್ನ ಸ್ಥಿರವಾಗಿಡೋದಕ್ಕಾಗಿ ಒಂದೇ ಒಂದು ಸುಳ್ಳನ್ನ ಹೇಳಲ್ಲ. ಹೌದು, ಇಂಥ ಪರಿಸ್ಥಿತಿಯಲ್ಲಿ ಸುಳ್ಳು ಹೇಳಿದ್ರೆ ಯಾವ ತಪ್ಪು ಇಲ್ಲ. ಸ್ವಾಮಿ, ಅದು ನಾನೀಗ ಅದು ನಾನೀಗ ಗರ್ಭವತಿ. ನಿಜವೇ ಸಾವಿತ್ರಿ, ನನಗೀಗ ಎಷ್ಟು ಸಂತೋಷವಾಗುತ್ತಿದೆ ಎಂದರೆ ಹಾಲಿನಲ್ಲಿ ಸಕ್ಕರೆ ಬೆರೆಸಿ ಕುಡಿದಷ್ಟೇ ಸಂತೋಷವಾಗುತ್ತಿದೆ ಸಾವಿತ್ರಿ. ಅಂತೂ ನಾನು ಕೂಡ ತಂದೆ ಎನಿಸಿಕೊಳ್ಳುವ ಯೋಗ ಕೂಡಿ ಬಂದಿತ್ತು. ಆ ಇದೇ ಸಂತೋಷದ ಸಮಯದಲ್ಲಿ ನಿನ್ನ ಸಿಹಿ ಮುತ್ತು ಯಾಮಿನಿ ಯಾರಮ್ಮ ನೀನೋ ಯಾಮಿನಿ ಯಾಮಿನಿ ಯಾರಮ್ಮ ನೀನೋ ಯಾಮಿನಿ ಯಾಮಿನಿ ಯಾರಮ್ಮ ನೀನೋ ಯಾಮಿನಿ ಯಾಮಿನಿ ಯಾರಮ್ಮ ನೀನೋ ಯಾಮಿನಿ ನಿನ್ನ ಚಂದವು ಚಂದ ಯಾಮಿನಿ ನಿನ್ನ ಮುಗುಳಿನವು ಚಂದ ಯಾಮಿನಿ ನಿನ್ನ ಸ್ಪರ್ಶವು ಚಂದ ಯಾಮಿನಿ 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 ನಿನ್ನ ಬಿಂಬವು ಚಂದ ಯಾಮಿನಿ ನಗೆ ನಾಚಿಕೆ ಚಂದ ಯಾಮಿನಿ ಕಿಸಿ ಕಾಟವು ಚಂದ ಯಾಮಿನಿ 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 ಯಾರಮ್ಮ ನೀನೋ ಯಾಮಿನಿ ಯಾಮಿನಿ ಯಾರಮ್ಮ ನೀನೋ ಯಾಮಿನಿ ನಕ್ಕರೆ ಚಂದ್ರನಿಗೆ ಸ್ಫೂರ್ತಿ ನಡೆದರೆ ನವಿಲುಗಳಿ ಸ್ಫೂರ್ತಿ ಹಾಡಲು ಕೋಗಿಲಿಗೆ ಸುರುತಿ ಕುಣಿದರೆ ಅರಗಿಳಿಗೆ ಸ್ಫೂರ್ತಿ ನಿಂತರೆ ಸೂರ್ಯನಿಗೆ ಸ್ಫೂರ್ತಿ ನಡೆದರೆ ರಾಮನಿಗೆ ಸ್ಫೂರ್ತಿ ಹಣ್ಣಿನ ವಿಷಯದಲ್ಲಿ ಈ ನಮ್ಮ ಕರುಣಾನಿಗೆ ಸ್ಫೂರ್ತಿ ಸೌಂದರ್ಯ ಯಾಮಿನಿ ಯಾರಮ್ಮ ನೀನೋ ಯಾಮಿನಿ ಯಾಮಿನಿ ಯಾರಮ್ಮ ನೀನೋ ಯಾಮಿನಿ ಮಗು ಶಂಕರ ಸುನಿಲ್ ಮತ್ತು ಬಸವರಾಜ ಮನೆಯಲ್ಲಿಲ್ಲವೇ? ಇಲ್ಲ ಅಪ್ಪಾಜಿ, ಬಸವರಾಜ ತನ್ನ ರಿಸಲ್ಟ್ ನೋಡಲು ಹೋಗಿದ್ದಾನೆ. ಇನ್ನು ಸುನಿಲ ನಿನ್ನೆ ಹೋದವರು ಇನ್ನೂ ಮನೆಗೆ ಬಂದಿಲ್ಲ ಅಪ್ಪಾಜಿ. ಮಗು ಶಂಕರ, ಸುನಿಲನ ವರ್ತನೆಯು ಇತ್ತಿತ್ತಲಾಗಿ ಏಕೋ ನನಗೆ ಹಿಡಿಸದಾಗಿದೆ. ಹೀಗೆ ಆತನ ದುರ್ವರ್ತನೆ ಮುನ್ನಡೆದರೆ ಮದುವೆಯಾದ ನಂತರ ಹೆಂಡತಿಯ ಗುಲಾಮನಾಗಿ
ಮನೆಯನ್ನೆಲ್ಲ ಒಡೆಯುವನೆಂಬ ಸಂಶಯ ನನ್ನನ್ನು ಬಲವಾಗಿ ಕಾಡುತ್ತಿದೆ. ಹಾ ಶಂಕರ, ಈಗ ಆತನ ಮದುವೆ ವಿಚಾರದ ಬಗ್ಗೆ ಏನು ಮಾಡಬೇಕೆಂದು ಮಾಡಿರುವೆ? ಹೌದು ಅಪ್ಪಾಜಿ, ಸುನಿಲ್ ತಾನು ಪ್ರೀತಿಸುವವಳನ್ನೇ ಮದುವೆಯಾಗುತ್ತೇನೆಂದು ಹಠ ಹಿಡಿದು ಊಟ ಸಹ ಮಾಡದೆ ಅಲುದಾಡುತ್ತಿದ್ದಾನೆ. ಹೀಗಿರುವಾಗ ಈ ಮದುವೆ ತಮಗೂ ಒಪ್ಪಿಗೆ ಇಲ್ಲ, ಇನ್ನು ಬಸವರಾಜನು ಕೂಡ ಒಪ್ಪಿಗೆ ಕೊಡುತ್ತಿಲ್ಲ. ಈ ಮದುವೆ ವಿಚಾರ ಮುಂದುವರಿಸುವುದು ಹೇಗೆ ಎಂದು ತಿಳಿಯದಾಗಿದೆ ಅಪ್ಪಾಜಿ. ನೋಡಿ, ಈ ಮದುವೆಗೆ ನಾವೆಲ್ಲರೂ ವಿರೋಧಿಗಳಾಗ್ಬಿಟ್ರೆ ಮೈದುಳನಾದ ಸುನಿಲ್ ನಮ್ಮೆಲ್ಲರ ಮಾತನ್ನ ಮೀರಿ ಅದೇ ಹೆಣ್ಣ ಮದುವೆ ಆಗೋದಂತ ಖಚಿತ. ಆಗ ಇಷ್ಟು ದಿವಸ ಈ ಊರಲ್ಲಿ ಒಳ್ಳೆ ಮನೆತನ ಎನಿಸ್ಕೊಂಡು ಸಂಪ್ರದಾಯದಿಂದ ಮನೆ ಮುಂದೆ ಮದುವೆ ಮಾಡಿದವರು ಈಗ ತಮ್ಮನ ಮದುವೆಗೆ ವಿರೋಧಿಗಳಾಗಿದ್ದಾರೆ ಅಂತ ಜನರಾಡುವ ಅಪನಿಂದನೆಗಳಿಗೆ ಗುರಿಯಾಗಬೇಕಾಗುತ್ತೆ. ಅದಕ್ಕಾಗಿ ನಾವೆಲ್ಲರೂ ಈ ಮದುವೆಗೆ ಒಪ್ಪಿಗೆ ನೀಡಬೇಕೆನ್ನುವುದು ನನ್ನ ಆಸೆ. ಅಪ್ಪಾಜಿ, ಸಾವಿತ್ರಿ ಹೇಳುವ ಮಾತು ನಿಮಗೆ ಹೇಗೆ ಅನ್ನಿಸುತ್ತಿದೆ? ಮಗು, ಹೊಂದಿಕೊಂಡು ನಡೆಯುವವರು ನಾವಲ್ಲಪ್ಪ ನೀವು. ನಾನು ಬದುಕಿದರೆ ಇನ್ನೆಷ್ಟು ದಿನ ತಾನೇ ಬದುಕಿ ಉಳಿಯಬಲ್ಲೆ. ಒಟ್ಟಾಗಿ ಈ ಮನೆಯ ಅಂದ ಚಂದದ ಕುಡಿಯು ಬಾಳೆವನದಂತೆ ಸೊಂಪಾಗಿ ಚಿಗುರಿ, ಫಲವನ್ನು ಬಿಟ್ಟು ನೋಡುವವರಿಗೆ ಹಣ್ಣನ್ನು ಕೊಟ್ಟು ಆನಂದಿಸುವಂತೆ ಹತ್ತು ಜನರ ಉತ್ತಮರ ಬಾಯಲ್ಲಿ ರಾಮಜ್ಜನ ಮನೆಯ ಕೀರ್ತಿ ಹಾಡಿ ಹೊಗಳಬೇಕೆಂಬುದೇ ನನ್ನ ಆಸೆ. ಮಗು ಶಂಕರ, ಎಂದು ಮನೆಯು ಒಡೆದು ಇಬ್ಬಾಗವಾಗುವುದು ಅಂದೇ ನನ್ನ ಮನಸ್ಸು ನುಚ್ಚು ನೂರಾಗಿ ಇಬ್ಬಾಗವಾಗುವುದು. ಮಗು ಶಂಕರ, ಎಂದಿಗೂ ಈ ಮನೆ ಒಡೆಯುವುದಲ್ಲವೆಂದು ನನಗೆ ಮಾತೊಂದು ಕೊಟ್ಟರೆ ಅಷ್ಟೇ ಸಾಕಪ್ಪ. ಅಪ್ಪಾಜಿ, ನನ್ನ ತಮ್ಮಂದಿರು ನನಗೆ ಎಷ್ಟೇ ಕಷ್ಟ ಕೊಟ್ಟರು ಈ ಮನೆ ಒಡೆದು ಎರಡಾಗದಂತೆ ನೋಡಿಕೊಳ್ಳುತ್ತೇನೆ, ಇದಕ್ಕೆ ನಿಮ್ಮ ಪವಿತ್ರ ಪಾದವೇ ಸಾಕು. ಸುವರ್ಣ, ನಮ್ಮಿಬ್ಬರ ಈ ಮದುವೆಗೆ ಯಾರ ಮನಸ್ಸಿಲ್ಲೊಂದು ನಿನಗೂ ಚೆನ್ನಾಗಿ ಗೊತ್ತು. ಅದಕ್ಕಾಗಿ ಈ ಮನೆಯಲ್ಲಿ ಆರುತಿ ಒಕ್ಕಲುಗಳನ್ನು ಮಾಡುವರು ನಮ್ಮ ಪಾಲಿಗೆ ಸತ್ತೋದಂತೆ. ಸರಿ ನಡೆ, ಒಳಗೆ ಹೋಗಿ ದೇವರಿಗೆ ನಮಸ್ಕರಿಸೋಣ. ನನ್ನ ತಂಗಿಗೆ ನಾನಾದರೂ ಆರುತಿ ತೆತ್ತೆತ್ತೇನೆ. ಹೆಜ್ಜೆ ಮುಂದಿಟ್ಟಿದೆ ಅಂದ್ರೆ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ. ಏಕೆ ಈ ಮನೆಯಲ್ಲಿ ಮಕ್ಕಳಿಲ್ಲದೆ ಹೋದ್ರು? ಹೆಣ್ಣು ಜಾತಿ ಅನ್ನೋ ಒಂದು ಹೆಂಡಿದೆ ಎಂಬುದನ್ನ ನೆನಪಲ್ಲಿ ಇಟ್ಕೊಂಡು ಸುಮ್ಮನೆ ನಿಂತ್ಕೋಬೇಕು. ನನ್ನ ಮೈದುಳ ಸುದಿಲದಗೆ ನಾವೆಲ್ಲರೂ ಬೇಡವಾಗಿರ್ಬಹುದು ನಿಜ, ಆದ್ರೆ ಮಕ್ಕಳಿಲ್ಲದೆ ಈ ನನ್ನ ಒಡಲಿಗೆ ನನ್ನ ಮೈದುಳರೆ ನನ್ನ ಮಕ್ಕಳಂತ ತಿಳ್ಕೊಂಡಿದ್ದೀನಿ. ಅದಕ್ಕಾಗಿ ನಾನೇ ಆರತಿ ಮಾಡಿ ಹೋಗ್ಲಿ ಚೆಲ್ತೀನಿ. ನಿನ್ಕೊಳ್ ಸುನಿಲ್, ನಿನ್ಕೊಳ್ಳಮ್ಮ ತಂಗಿ, ಈಗ್ಲೇ ಹೋಗಿ ಆರತಿ ತಗೊಂಡ್ಬರ್ತೀನಿ. ಮಗು, ನಿನ್ನ ಪಾಲಿಗೆ ನಾವೆಲ್ಲ ಇದ್ದು ಸತ್ತಂತಾಗಿ ಹೋದೆವ. ನಿನ್ನ ಮದುವೆಗೆ ವಿರೋಧಿಸಿದ್ರೆ ತಿಳಿದು ಈ ಹೆಣ್ಣಿನ ಮೋಹಕ್ಕೆ ಮರುಳಾಗಿ ನಮ್ಮೆಲ್ಲರನ್ನ ಬಿಟ್ಟು ಮದುವೆಯಾಗಿ ಬಂದಿದೆಯಲ್ಲ, ಇದು ನಿನಗೆ ಸರಿ ಅನಿಸುತ್ತಿದೆಯೋ? ನಿನಗೆ ಅಪ್ಪಾಜಿ, ನೀವು ಯಾರು ಒಪ್ಪದಿದ್ದ ಕಾಲಕ್ಕೆ ಈ ಮದುವೆ ಆಗಬೇಕಾಯ್ತು? ಇಲ್ಲ ಸುನಿಲ್, ನಾವೆಲ್ಲರೂ ಸೇರಿ ಅಪ್ಪಾಜಿ ನಾವು ಸೇರಿ ನಿನ್ನ ಮದುವೆ ವಿಚಾರವಾಗಿಯೇ ಮಾತಾಡುತ್ತಿದ್ದೀವಿ ಅಪ್ಪ. ನಿಮ್ಮ ವೇದಾಂತ ಪಠಣ ಕೇಳುವ ಕಾಲ ನನಗಿಲ್ಲ, ಇದು ದುಡ್ಡು ಉಳಿಸಲು ಮಾಡುವ ಕುತಂತ್ರವಿದು. ಎಲ್ಲಿಗೆ ಹೋಗಿದ್ದಾನೆ ಆ ಮಹಾನುಭಾವ ಬಸವರಾಜ? ನನ್ನ ಸುವರ್ಣ ಅಣ್ಣನಿಗೆ ಬೈದ ತಲೆ ತಿರುಕ ಬರ್ಲಿ, ಯಾವುದಕ್ಕೊಂದು ಯಥಾರ್ಥ ಮಾಡಿಕೊಂಡು ಒಳ ಹೋದರಾಯ್ತು. ಮದುವೆಯಾದ ನವ ದಂಪತಿಗಳಿಗೆ ಏನೂ ಸೋಕದಂತೆ ಬೀಡಿ ತೆಗೆಯಬೇಕು. ಸ್ವಲ್ಪ ಈ ಕಡೆ ತಿರುಗು. ಅತ್ತಿಗಮ್ಮ, ಆಕೆಗೆ ಇಷ್ಟ ಇರ್ಲಿಕ್ಕಿಲ್ಲ, ಏಕೆ ವ್ಯತ್ಯಯ ಮಾಡಿದ್ರಿ? ಮೊದಲೇ ಇವಳಿಗೆ ಮಕ್ಕಳಿಲ್ಲದ ಬಂಜೆ. ಮಕ್ಕಳನ್ನ ಹೇರಲಾರದ ಇಂಥ ಬಂಜೆ ಜೊತೆಗೆ ನಾನೇನಾದ್ರೂ ಆರತಿ ಹೋಗ್ಲಿ ತೆಗೆಸ್ಕೊಂಡ್ರೆ ನಾಳೆ ನಾನು ಇವಳಂತೆ ಮಕ್ಕಳಿಲ್ಲದೆ ಬಂಜೆಯಾಗಿ ಸಾಯ್ಬೇಕಾಗುತ್ತೆ ಈ ಪುಟ್ಪಟ್ ಮೇಲೆ. ಅಮ್ಮ ಲಕ್ಷ್ಮೀ ಬಾತೆ, ಈಗಿಲ್ಲಾದ್ರೆ ಶಾಂತಿ ಸಿಕ್ಕ
ನನಗೆ ಕೊಡದೆ ಹೋದ್ರೂ
ನಿಮಗೆ ಕೋರ್ಟ್ ಕಚೇರಿವರೆಗೆ ಅಟ್ಟಿಸಬೇಕಾಗುತ್ತೆ. ಹುಷಾರ್ ಸುನಿಲ್ ಇಡಿ ಎಲ್ಲ ಆಸ್ತಿಯು ನಿನ್ನದಾಗಿರುವಾಗ ಮತ್ತೇಕಪ್ಪ ಭಯ ನೋಡು ಈ ಆಸ್ತಿಯೆಲ್ಲ ನಿನ್ನ ಹೆಸರಿಗೆ ಬರೆದುಕೊಟ್ಟು ಕೈಲಾದಷ್ಟು ಕೆಲಸ ಮಾಡಿ ಹೊಟ್ಟೆ ಹಿಡಿದಷ್ಟು ಊಟ ಮಾಡಿ ಹೋಗುತ್ತೇವೆ. ಆಯ್ತೇ ಸುನಿಲ್ ಶಂಕರ ಏನ್ ಹೇಳ್ತಾ ಇದೀಯೋ ನೀನು? ಹೌದು ಈ ಮನೆ ಒಡೆಯಲು ನನಗಿಷ್ಟವಿಲ್ಲ, ಅದಕ್ಕಾಗಿ ನಿರ್ಧಾರ ಕೈಗೊಂಡಿದ್ದೇನೆ. ಹಾ ಸುನಿಲ್, ನಾಳೆನೇ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಪ್ಪ. ನಾಳೆ ಅಂದವರ ಮನೆ ಹಾಳು ಅಂತ ದೊಡ್ಡವರೇ ಹೇಳ್ತಾರೆ. ನೋಡಿ, ನಾಳೆ ಒಂದ್ ವೇಳೆ ಬಸವರಾಜ್ ಬಂದ್ರೆ ಸುಮ್ನೆ ತಕರಾರು ತಂಟ ತೆಗಿತಾನೆ. ಅದಕ್ಕೋಸ್ಕರ ಎಲ್ಲ ವ್ಯವಸ್ಥೆ ನಾವು ಹಿಂದೆ ಮಾಡಿದ್ದೇವೆ. ನೀವು ಬರೀ ಸಹಿ ಹಾಕಿ ಕೊಟ್ರೆ ಅಷ್ಟೇ ಸಾಕು. ಹಾ, ಇದಕ್ಕೊಂದು ಸಹಿ ಹಾಕ್ರೆ. ಹಾಗಾದರೆ ಚಿಂತಾಕ್ರಾಂತನಾದ ನನ್ನ ಮುಂದೆ ಏಕೆ ಹೇಳಿದಳು ತಾ ಗರ್ಭವತಿ ಎಂದು? ಒಂದು ವೇಳೆ ನನ್ನ ದುಃಖವನ್ನು ದೂರು ಮಾಡಲು ಈ ರೀತಿ ಸುಳ್ಳು ಹೇಳಿದರೆ? ಇಲ್ಲ, ಇವಳು ಗರ್ಭವತಿಯಾಗಿದ್ದರೆ ಇವರೆದುರಿಗೆ ಸುಮ್ಮನಿರುತ್ತಿರಲಿಲ್ಲ. ಇದನ್ನು ಮನೆಗೆ ಹೋಗಿ ಸಾವಿತ್ರಿಯ ಬಾಯಿಂದಲೇ ವಿಚಾರಿಸಿ
ಮಡದಿ ತಂದಳೋ ಬಾಳಿಗೆ ನವ ಚೇತನ ಶಿವ ಶಿವ ಎಂದರ ಭಯವಿಲ್ಲ ಶಿವನಾಮಕ ಸಾಟಿ ಬೇರೆ ಶಿವನಾಮಕ ಸಾಟಿ ಬೇರೆ ಶಿವಭಕ್ತನಿಗೆ ನರಕ ಇಲ್ಲ ಶಿವಭಕ್ತನಿಗೆ ನರಕ ಇಲ್ಲ ಜನ್ಮ ಜನ್ಮಗಳ ಕಾಟವಳು ಶಿವ ಶಿವ ಎಂದರ ಭಯವಿಲ್ಲ ನಾಮಕ ಸಾಟಿ ಬೇರೆ ಶಿವನಾಮಕ ಸಾಟಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಜೈ ಅಲಕಾನಂದ ಸ್ವಾಮೀಜಿ ಜೈ ನಿತ್ಯಾನಂದ ಸ್ವಾಮೀಜಿ ಡಂ ಡಂ ಡಿಗ ಡಿಗ ಓಡಿಸ್ತೇನೆ ತಿಪ್ಪಿರ್ಲಗ ಓಂ ನಮ ಶಿವಾಯ ಆ ಕಡೆಯಿಂದ ಸಾಕು ವೇಗದ ಕಾಲ ಬರ್ರನೆ ಬರ್ತದಳೆ ಇಲ್ಲೇ ಶುರು ಮಾಡ ನಾಟಕವನ್ನ ಓಂ ನಮ ಶಿವಾಯ ಓಂ ನಮ ಶಿವಾಯ ಹಲೋ ಹಲೋ ಓಂ ನಮ ಶಿವಾಯ್ ನನ್ನ ತಪೋಭಂಗ ಮಾಡಿದ ಈ ಹೆಣ್ಣು ಶಾಪ ಗೃಹಸ್ಥಳಾಗಿ ಈ ಮುಂದಿನ ಪೂಜೆ ಮಾಡುತ್ತ ನನ್ನ ದ್ರವ ಇರಲಿ ಓಂ ನಮ ಶಿವಾಯ್ ಅಂದಂಗ ಜೈನ ಬರ್ದ ಈಕೆ ಅಂದ ಜೈನ ಬಿಟ್ಟು ಜೈ ಜವಾನ್ ಜೈ ಕಿಸಾನ್ ನಮ್ಮಿ ಆ ಮಾತ ಯಾರಂದ್ರೆ ಏನ್ ಸ್ವಾಮಿ ಆಗ್ಬೇಕು ಎಲ್ಲ ಭಕ್ತಾಳೆ ನಿನ್ನ ಹೆಸರು ಸಾಕು ಅಂತ ಅಲ್ಲವೇ ನಿನ್ನ ಗಂಡನ ಹೆಸರು ನಿಂಗಂತ ಅಲ್ಲವೇ ಓಂ ನಮ ಶಿವಾಯ್ ಹದಿನಾರು ವರ್ಷ ಹಿಮಾಲಯ ಪರ್ವತದಲ್ಲಿ ಗೆಡ್ಡೆ ಕೆಲಸಗಳನ್ನು ತಿಂದು ಸಕಲ ಶಾಸ್ತ್ರಗಳು ಅರಿದು ಕುಡಿದು ಬಂದ ಈ ಮಹಾನ್ ಯುಗಿಗೆ ನಿನ್ನ ಹೆಸರು ದೊಡ್ಡದ ದೇವರು ಆ ದೇವರು ಮಹಾಭಾರತದಲ್ಲಿ ಆ ಸಂಜಯನಿಗೆ ಮಾತ್ರ ದಿವ್ಯ ದೃಶ್ಯವನ್ನು ಕೊಟ್ಟಿದ್ದಾನೆ ಆದರೆ ಈ ಕಲಿಯುಗದಲ್ಲಿ ಈ ಮುನೀಂದ್ರನಿಗೆ ಮಾತ್ರ ದಿವ್ಯ ದೃಶ್ಯವನ್ನು ಕೊಟ್ಟಿದ್ದಾನೆ ಎಲ್ಲ ಬಾಲೈ ತಾನು ಬಂದ ಕಾರಣ ಧಾರಾಳವಾಗಿ ಕೇಳಬಹುದು ಭಕ್ತಳಿ ನನ್ನ ಹೆಸರು ಕುಂಬಳ ಹೋಗಿ ಕಳ್ಳ ಸ್ವಾಮಿ ಅಂತಾರ ನೋಡು ನೋಡು ನಾವು ತಪಸ್ಸಿ ಹೋಗೋ ಮುನ್ನ ನಮ್ಮ ಗುರುಗಳು ಎಲ್ಲ ಹೊತ್ತನ್ಯಾಗ ಕವಳ ಕುಪ್ಪಿಯರು ಕೀರ್ತನಕ್ಕೆ ಕರೆದಿರ ಏನೋ ಕರ್ದಾರ ಅಂತೇಳಿ ನಾವು ಅಪೇಕ್ಷೆ ಬಿಟ್ಟು ಹೋದೆವಪ್ಪ ಹೋಗೋದ್ರಾಗ ಮಗ್ಗಲಕಿನ ಮನೆಯವರು ಮನಗಂಡ ಕುಂಬಳ ಹಣ್ಣಿನ ಹುಗ್ಗಿ ಮಾಡಿಟ್ಟಿದ್ರು ಅದು ನಮ್ಮ ಶ್ವಾಸನ ಶಕ್ತಿಯಿಂದ ಕಂಡು ಹಿಡಿದು ಬಂದ ನಮ್ಮ ಹಿಂದಿನ ರೂಮ್ನಾಗ ತಿನ್ನಕತ್ತಿದ್ಯಪ್ಪ ಅವನವನೊಂದು ಹಲ್ಲಿಲ್ಲದ ಮುದುಕಿ ತನಗ ಸಿಗ್ತಂತೆ ಓಡ ಬರ್ತಪ್ಪ ಬರೋದ್ರಾಗೆ ನಾವು ಮೊದಲೇ ಸ್ವಾಮಿಗಳು ತಿಲ್ಲಕ ಇದು ಕಟ್ಟೆ ಬರ್ದಾಡೋರು ಮನಗಡ ತಿಂದು ಡೆಬ್ರಿ ಸೌಂಡ್ ಅಡ್ಡ ಇಟ್ಟಿದ್ದೆವು ಅದಕ್ಕ ಸಿಗ್ಲಾರ ಬೇಟೆಗೆ ಮುದುಕಿ ಊರ್ ತುಂಬಾ ಸಾರ್ ಕೊಡ್ತು ಸ್ವಾಮಿಗಳು ಎಲ್ಲ ಕುಂಬಳ ಹಣ್ಣಿನ ತಿಂದಾರ ಅಂತೇಳಿ ಅವಾಗ ನಡೆದು ನಮಗ ಕುಂಬಳ ಹೋಗಿ ಕಳ್ಳ ಸ್ವಾಮಿ ಅಂತಾರ ನೋಡ ನಮಗ ಕೀರ್ತನ ಮಾಡಕ್ ಹೋಗಿದೇವ ಏ ಮಾಡ್ತೀವ ನಾವು ನಾವು ಕುಂಬಳ ಹಣ್ಣೆ ಹೋಗಿ ತಿಂದಿದ್ಕ ನಮೂನ ಒಂದ್ ನಮೂನ ನಿದ್ದಿನ ಚಾಲು ಆಗ್ಬಿಡ್ತಾವ ಆ ನಿದ್ದಿ ಮಾಡ ಚಾಲು ಮಾಡ ಇದ್ರ ಕೀರ್ತನ ಮಾಡದೆ ಮರ್ತ್ ಬಿಟ್ಟೆ ಅವಾಗ ಎದ್ರ ಕೂತ ಮಂದಿ ಹಿಂಗ್ ನೋಡಿದ್ರವ ನಮಗ ನಾ ಏನ್ ಹೇಳಿ
ಅದು ಬೇಡವ ಸುದ್ದಿ ಅದು ಹೇಳಿದ್ರೆ ಮೈ ಜುಮ್ ಅಂತದ ಅದೆಲ್ಲ ಬಿಟ್ಟು ಇಲ್ಲಿ ಬಂದಿ ನೋಡು ಮತ್ತ ನಿನ್ ಏನಾರೆ ಹಾಕದೇನ ಉಂಗುರ ನಿನ್ನ ಬೆರಳ ತಳ ಇಡ್ತೇನೆ ಉಂಗುರ ये न चंदा कानतिये कोरी नन नाजुक नारी यष्टु चंदा कानतिये कोरी नन नाजुक नारी राधिका पंडित राधिका 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 पंडित नीन नोड़ी नीन नोड़ी नीन नोड़ी हुड़गुर कड़ितर छोटा छोटा ಕಾರ್ಬರ
ಹಾಂಗಲ್ಲ ಮಳಿ ಇಲ್ಲಿ ಎರಡು ಒಂದ್ ಗಂಡ ನಾಯಿ ಒಂದ್ ಹೆಣ್ಣಾಯಿ ಏನ ಮಾಡಕ್ತ ನಮೂನೆ ಕಣ್ಣಾಗೈತು ಅದಕ್ಕೆ ಕೂಗೋತ್ ಬಂದೋಣ ಈ ಸ್ವಾಮಿಯರು ಒಂದ್ ನಮೂನೆ ರಸ ಹಿಂಡಿದ್ರ ಆ ರಸ ಹಿಂಡಿದ ಇದ್ರ ಮಹಿಮೆ ಇದ್ರ ಮಹಿಮೆ ನೀನು ಹಿಂಡಿಸ ಹೋತ್ರಿಯಪ್ಪ ಮಾನವಳ ಪೂರ ಹಳವಾಯ್ತು ಗುರುಗಳ ಯಾವ ರಸ ಎಲ್ಲಿ ಬಿಟ್ರಿಯಪ್ಪ ತಮ್ಮ ಭಕ್ತರೇ ಮಹಾದೇವನು ಕಲ್ಪಿಸಿಕೊಟ್ಟ ಈ ಮಹಾರಸವನ್ನು ನಿನ್ನ ಹೆಂಡತಿಗೆ ಯಾವ ಜಾಗಕ್ಕೆ ಬಿಡಬೇಕು ಅದೇ ಜಾಗಕ್ಕೆ ಬಿಟ್ಟಿನಿ ಅಂದ್ರ ಕಿವ್ಯಾಗ ಬಿಟ್ಟಿನಿ ಕಿವ್ಯಾಗ ಬಿಡ್ರಿ ಹಂಗಾದ್ರೆ ಗುರುಳ ಅಂದ್ರ ಮಕ್ಕಳ ಆತ ಆಯ್ತು ನಮ್ಮ ಬಿಡ್ರಲ್ಲ ನಿತ್ಯನ ಸ್ವಾಮಿ ಅದ ತಮ್ಮ ನಾವು ಗಂಡಸರು ಸ್ವಾಮಿ ಅಲ್ಲ ನಾವೇನಿದ್ರು ಹೆಂಗಸರು ಸ್ವಾಮಿ ಏನ್ರಿ ಹಂಗ ದುರ್ಸುಳ ಆಯ್ತಂದ್ರ ಎದ್ರೆ ಕುತ್ತೋಣ ತೇಲಿ ಸಾಗರ ತೋ ಬುಕ್ಕೆ ಮಾಡ್ಕೊ ಮರೇ ಮರೇ ಅಂದಿನಿ ಇವತ್ ಬುಕ್ಕೆ ಮಾಡ್ಕೊಂಡ್ಬಿಡು ಮುಂದಿನ ವಸ್ತುನ ಅವನೇ ಫಿಕ್ಸ್ ಆಗ್ಬಿಡು ನಾವೇನಿದ್ರು ಬರೇ 30 ವರ್ಷ ಒಳಗ 30 ಮ್ಯಾಗಿದ್ರ ಮತ್ತ ಸಾಗರ್ ನಿನಗೆ ನೋಡಪ್ಪ ಅವನಿಗೆ ಹೆಂಗಸರಿಗಿಂತ ಗಂಡಸರ ಬಹಳ ಇಷ್ಟ ಅವ ಅವನಿಗೆ ಅದಕ್ಕ ಅವನಿಗೆ ಸಾಗರೇ ಸಾಗರೇ ಬಾಕಿ
ಕಣ್ಣಾನಸ್ತಾರ ನಮ್ಮ ಶಿವರ ಹುಡುಗೂರ ಗಿಂಡಿ ಕಣಲ್ ಅಂದ ನಮ್ಮ ಮ್ಯಾಲಿನೆಲ್ಲ ಉದ್ರಿ ದುನಿಯಾ ಬರ್ಬಿನರ ಎಂಜೋಣ ಇನ್ನೆಲ್ಲದರ ಜೋಕಿನೆ ಇಟ್ಟು ಗೋರ ಗಿಂಡಿ ಕಣಲ ಅನುಸಾರ ಮನೆಯಲ್ಲಿ ಯಾರು ಇಲ್ಲದ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದೆ. ಸುವರ್ಣ ಕಳ್ಳನಿಗೆ ಕಳವನ್ನು ಹೇಗೆ ಮಾಡಿದ್ವಿ ಎಂದು ಕೇಳಿದರೆ ಆ ಕಳ್ಳ ಕೇಳಿದವರ ಮನೆಯನ್ನು ಲೂಟಿ ಮಾಡಿ ಕಳವು ಮಾಡಿದ ವಿಧಾನ ತಿಳಿಸಬೇಕಾಗುತ್ತದೆ. ನೋಡಿಸೋಣ. ಹಾಗೂ ನಿಮ್ಮ ಅಕ್ಕ ಸಾವಿತ್ರಿ ನೀರಿಗೆ ಹೋಗಿದ್ದನ್ನು ಕಂಡೆ. ಬರುವುದು ಬಹಳ ಹತ್ತಾಗುವುದೆಂದು ತಿಳಿದು ಇನ್ನು ಆ ಬಸವರಾಜ ರಿಸಲ್ಟ್ ನೋಡಲು ಹೋದವನು ಇನ್ನೂ ಬಂದಿಲ್ಲವೆಂದು ನಿನ್ನ ಚೀಟಿಯ ಮುಖಾಂತರ ತಿಳಿದು ಹೀಗೆ ಎಲ್ಲ ಮನೆಯಿಂದ ಹೊರಟು ಹೋಗಿ ಒಂಟಿಯಾಗಿದ್ದ ನಿನಗೆ ರಸಿಕ ಮನಮತನಾಗಿ ಬರುವುದು ಅದು ಎಷ್ಟೊತ್ತಿನ ಮಾತು ಸುವರ್ಣ? ಈಗ ಯಾರಾದ್ರೂ ಬಂದ್ರೆ ಸುವರ್ಣ ತಂಗಿಯನ್ನು ನೋಡುವುದಕ್ಕಾಗಿ ಬಂದಿದ್ದೀ ಎಂದು ಹೇಳಿದರಾಯ್ತು. ಜಗನ್ನಾಥ್, ಎಷ್ಟು ದಿನ ಅಂತ ನಾವಿಬ್ರು ಇದೇ ರೀತಿ ಕಾಲ ನೂಕುತ್ತ ನಡೆಯುವುದು? ಸುವರ್ಣ, ಇನ್ನೂ ಸ್ವಲ್ಪ ದಿನ ಹೀಗೆ ಕಾಲ ಕಳೆಯುವುದು. ಸುವರ್ಣ, ಈಗ ನಿನ್ನ ಕುಡಕ ಗಂಡನ ನಡತೆ ಎಲ್ಲಿಗೆ ಬಂದಿದೆ? ನಾನು ಹಾಕಿದ ಗೆರೆಯನ್ನು ದಾಟುವ ಧೈರ್ಯ ಅವನಿಗೆಲ್ಲಿಂದ ಬರಬೇಕು? ನೀವು ಕುತ್ಕೊಳ್ಳಿ, ನಿಮ್ಗೋಸ್ಕರ ಟೀ ಮಾಡ್ಕೊಂಡು ಬರ್ತೀನಿ. ಹಾ ಸರ್, ನಾನು ಸದ್ಯ ಬೆಂಗಳೂರಿಗೆ ಹೋಗಬೇಕಾಗಿದೆ. ಕೇವಲ ಒಂದು 50,000 ರೂಪಾಯಿ ಬೇಕಾಗಿತ್ತು. ಅಷ್ಟೇ ತಾನೇ? ಸ್ವಲ್ಪ ಹೊತ್ತು ವೇಟ್ ಮಾಡಿ, ಚೆಕ್ ಜೊತೆಗೆ ಟೀನು ತಂದ್ಕೊಡ್ತೀನಿ. ಬೇಗ ಬಂದ್ಬಿಡಿ ಸರ್. ಸುವರ್ಣ ಹೋಗು. ಸುವರ್ಣ ಸಿರಿ ಸಂಪತ್ತಿನ ಸೌರವೇ ನಿನ್ನ ಕೈಯಲ್ಲಿರುವಾಗ ಈ ಜಗನ್ನಾಥ ಯಾವಾಗ ಮೂಲಕವೇ ಮುನ್ನೆಚ್ಚೆ ಹಿಕ್ಕುತ್ತಾನೆ. ಸುನಿಲ, ಸುಂದರವಾದ ಹೆಂಡತಿ ಯೌವನದ ಜೊತೆಗೆ ಮನೆಯಲ್ಲಿರುವ ಹಣವು ಸಹ ಕಳೆದುಕೊಳ್ಳುವ ನಿನ್ನಂತ ತಟ್ಟ ಸ್ನೇಹಿತನಿಗೆ ದೊರಕಿತ್ತು ನನ್ನ ಪುಣ್ಯ. ಕೊನೆ ಒಂದು ದಿನ ನೀನು ಈ ಬೀದಿಯಲ್ಲಿ ಭಿಕ್ಷ ಪಾತ್ರೆ ಹಿಡಿದು ತಿರುಗಿದಾಗ ನಿನಗೆ ಆ ದೇವರೇ ಗತಿ. ಸುವರ್ಣ,
ना बैसा निन्ना देहव अर्पिसुव निनगे दारी तोरस हंस हाक जगन्नाथ ಚಕ್ಕನ ತುಂಬಗಲದ ಟೀ ತುಂಬಾ ಇದೇ ಸಂತೋಷ ಸಮಯದಲ್ಲಿ ಮೂಡಿ ಬರಲಿ ಒಂದು ಮೊದಲ ಕಟ್ಟದ ಗಾನ ಪ್ರೇಮ ಗಂಗಾ ಅಂತರಂಗ अंतरंगा प्रेम गंगा भव संतान संपूर्ण ईगा प्रेम गंगा अंतरंगा अंतरंगा प्रेम गंगा भव संतान संपूर्ण ಆತನ ವಂಶದ ಜ್ಯೋತಿಯೊಂದಿಗೆ ತನ್ನ ಹೆಸರನ್ನ ಇತಿಹಾಸದ ಪುಟ ಪುಟಗಳಲ್ಲಿ ಅಜಾಮರವಾಗಿ ಉಳಿಸಿಕೊಂಡಳು ಆ ಹೇಮರೆಡ್ಡಿ ಮಲ್ಲಮ್ಮ. ಇಂಥದ್ರಲ್ಲಿ ಅಣ್ಣ ತಂಗಿಯನ್ನು ಸಂಬೋಧಿಸಿ ಈ ರೀತಿ ಕಾಮಕ್ರೀಡೆಯಲ್ಲಿ ತೊಡಗಿದ್ರಲ್ಲ, ನಿಜ ಹೇಳು ಸುವರ್ಣ. ಏಕೆ ಸಾವಿತ್ರಿ, ಅಣ್ಣ ತಂಗಿಯನ್ನ ಮಾತನಾಡಿಸಲಿಕ್ಕೆ ಮನೆಗೆ ಬಂದ್ರೆ ಇಷ್ಟೊಂದು ಸಂಶಯ ಪಡುವುದು ಅಣ್ಣ ತಂಗಿಯಂತೆ. ಅಣ್ಣ ತಂಗಿ, ಅಣ್ಣ ತಂಗಿ ಎಂಬ ಪವಿತ್ರವಾದ ಶಬ್ದಕ್ಕೆ ಎಷ್ಟೊಂದು ವಿಶಾಲವಾದ ಅರ್ಥ ಇದೆ ಅಂತ ಗೊತ್ತೇನೆ ನಿನಗೆ? ಅಣ್ಣ ತಂಗಿ ಸಂಬಂಧ ಪವಿತ್ರವಾದ ಸಂಬಂಧ. ರಕ್ಷಾಬಂಧನ ದಿನ ತಂಗಿ ಆಗದಿದ್ದಳು ಕೂಡ ಅನ್ಯ ಪುರುಷನ ಕಣ್ಣಿಗೆ ಅವನ ಕೈಗೆ ರಕ್ಷಾಬಂಧನವನ್ನು ತೊಡಸಿದ್ರೆ ಆ ಜನ್ಮ ಪರ್ಯಂತ ಅವರಿಬ್ಬರು ಅಣ್ಣ ತಂಗಿಯಾಗಿ ಉಳ್ಕೋತಾರೆ. ಅಂತ ತಂಗಿಗೆ ಎಷ್ಟೇ ಕಷ್ಟ ಬಂದ್ರೆ ಕೂಡ ಆ ಅಣ್ಣ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಅವಳಿಗೆ ರಕ್ಷಣೆ ಮಾಡುತ್ತಾನೆ. ಇಂಥ ಅಣ್ಣ ತಂಗಿಯ ಸಂಬಂಧ ಪವಿತ್ರ ಸಂಬಂಧ, ಅದು ರಕ್ತ ಸಂಬಂಧಕ್ಕಿಂತ ದೊಡ್ಡದು. ಅಣ್ಣ ತಂಗಿಯನ್ನು ಸಂಬೋಧಿಸಿಕೊಂಡು ಪರಸ್ಪರ ಕಾಮಕ್ರೀಡೆಯಲ್ಲಿ ತೊಡಗಿದ್ರಲ್ಲ, ನಿಮ್ಮಂಥವರನ್ನ ಚಪ್ಪಲಿಯಿಂದ ಹೊಡಿಬೇಕು. ಈ ಅಣ್ಣ ತಂಗಿ ಎಂಬ ಶಬ್ದಕ್ಕೆ ಅರ್ಥ ಬರುತ್ತೆ. ಸಾವಿತ್ರಿ, ಇಲ್ಲದ ವಿಷಯದ ಬಗ್ಗೆ ತಲೆ ಕಾಣಿಸಿಕೊಂಡರೆ
ಪರಿಣಾಮ ನಡೆಸಲಿಕ್ಕಿಲ್ಲ. ಹುಷಾರ್ ಯಾರಿಲ್ಲದ ಮನೆಯಲ್ಲಿ ಪ್ರವೇಶಿಸಿ ಬಯಸ್ತೆಯನ್ನು ಈ ಕದ್ದು ಮುಚ್ಚಿ ಕಾಮನಾಟ ಆಡಿ ನನಗೆ ಪರಿಣಾಮ ನೆಟ್ಟಿಲ್ಲ ಅಂತ ಹೇಳ್ತಾ ಇದೀಯಾ? ಬುದ್ಧಿಯನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಮಾತಾಡು. ನೋಡು ಸಾವಿತ್ರಿ, ನೀನು ಹೆಣ್ಣು ಹೆತ್ತ ಬಳೆ ಇರಬಹುದು, ವಿಚಾರಿಸಿ ಅಪವಾದ ಹೊರತು. ಸುಮ್ನಿರಣ, ಮಕ್ಕಳನ್ನ ಹೆತ್ತರ ತಾನೇ ಇವಳು ಹೆಣ್ಣು ಅಂತ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ? ಹೆಣ್ಣು ಅಲ್ಲ, ಗಂಡು ಅಲ್ಲ, ಬಂಜೆಯಾಗಿ ಸಾಯ್ಬೇಕೆಂಬುದೇ ಆ ದೇವರು ಇವಳ ಹಣೆಯಲ್ಲಿ ಬರೆದು ಕಳಿಸಿದ್ದಾನೆ. ಮಾತು ಮಾತಿಗೆ ಪಂಚೆ ಪಂಚೆ ಅಂತ ಹೇಳಿ ನನ್ನ ಒಡಲನ್ನೇ ಚುಚ್ಚುತ್ತಾ ಇದ್ದೇನಷ್ಟು ಮಾತಾಡುವನು ಯಾರು ಅಂತ ನೀನು ಹೇಳಬೇಕು. ನೋಡು ಸಾವಿತ್ರಿ, ಈ ಮನೆಯಲ್ಲಿ ಆಳಿನಂತೆ ಇರಬೇಕಾದವಳು ನೀನು. ನಾನು ಹಾಕಿದ ಎಂಜಲನ್ನ ತಿನ್ನುತ್ತಾ ಮನೆಗೆಲ್ಲ ಮಾಡುತ್ತಾ ಬಿದ್ದಿರಬೇಕಾದವಳು ನೀನು. ಇದನ್ನೆಲ್ಲ ಬಿಟ್ಟು ಇವನ್ಯಾರು, ಇವನಿಗೂ ನಿನಗೂ ಏನು ಸಂಬಂಧ ಅಂತ ಇಲ್ಲದ ವಿಚಾರಕ್ಕೆ ತಲೆ ಹಾಕಿದ್ದೆ ನಿಜವಾದ್ರೆ ಪರಿಸ್ಥಿತಿ ಗಂಭೀರವಾಗಬೇಕು. ನನ್ನ ಅತ್ತಿಗೆ ಮೇಲೆ ಕೈ ಮಾಡುವಷ್ಟು ಹದ್ದು ಮೀರಿದನೆ ಕತ್ತೆ. ಮದುವೆ ಮುಂಚೆನೇ ನಿನ್ನ ವರ್ತನೆ ಇಷ್ಟ ಆದರೆ ಇನ್ನು ಮದುವೆ ಆದ ಮೇಲೆ ಇನ್ನೇನು ಮಾಡುವೆ? ಅಣ್ಣನ ಹೆಂಡತಿಯಾಗಿ ಬರುವಳೆಂದು ಸುಮ್ಮನಿರ್ಬೇಕಾಗಿದೆ? ಬಾಯ್ ಮುಚ್ಚೋ ಹೇಳ್ತಾರೆ ಕತ್ತೆ ಅಂತವನೇ. ಈಗಾಗ್ಲೇ ಮದುವೆಯಾಗಿ ಬಹಳ ದಿನಗಳವೇ ಆಯ್ತು. ಪಾಪ, ಏನು ಗೊತ್ತಿಲ್ಲದಂತೆ ಸೋಗ್ ಹಾಕ್ಲಿಕ್ಕೆ ಬರಬೇಡ ಇಲ್ಲಿಗೆ. ಅತ್ತಿಗೆ, ಇವರ ಆಡುವ ಮಾತು ವಿಚಿತ್ರವಾಗಿದೆ ಅಲ್ಲ? ವಿಚಿತ್ರವಲ್ಲ ಬಸವರಾಜ, ಎಲ್ಲವೂ ಸಚಿತ್ರ. ಸುನಿಲನ ಮದುವೆ ಇವಳೊಂದಿಗೆ ಆಗಿ ಹೋಗಿಬಿಟ್ಟಿದ್ದಪ್ಪ. ಇದೇನು ಹೇಳ್ತಿರುವೆ ಅತ್ತಿಗೆ? ಒಡ ಹುಟ್ಟಿದವರನ್ನೇ ಬಿಟ್ಟು ಮದುವೆ ಆದರೆ ನನ್ನ ಸುನಿಲ? ಹೌದು, ಈ ನನ್ನ ತಂಗಿ ಮತ್ತು ನಿನ್ನ ಅಣ್ಣ ಸುನಿಲ ಮದುವೆ ಮುಗಿದು ಹೋಯ್ತು. ಪಾಪ, ನೀನು ಏನು ಇದ್ದಿದ್ರೆ ಏನಾದರೂ ಸಿಗುತ್ತಿತ್ತೋ ಏನೋ. ಹಾಗಲ್ಲ, ಬುದ್ಧು ಅಣ್ಣನ ತಲೆಯ ಮೇಲೆ ಮಂಗಲಾಕ್ಷತಿ ಹಾಕುವ ಶುಭಗಳಿಗೆ ಸಿಗುತ್ತಿತ್ತೋ ಏನೋ. ಏ ಜಗನ್ನಾಥ್, ಕೊನೆಗೂ ನೀ ನಿನ್ನ ಛಲವನ್ನು ತೀರಿಸಿಕೊಂಡಿದ್ದೆ ಅಲ್ಲವೇ? ಹಿಂದೆ ಕೌರವರಿಗೆ ಜಯ ಸಿಕ್ಕಿತ್ತು ಕೇವಲ ಕ್ಷಣಿಕವಾಗಿ, ಮುಂದೆ ಅಪಜಯ ಹೊಂದಿದ್ದ ಪಾಂಡವರಿಂದಲೇ ಕುರುಕ್ಷೇತ್ರದಲ್ಲಿ ನಿರ್ನಾಮವಾದರು ಎಂಬುದನ್ನು ಮಾತ್ರ ಬರೆಯಬೇಡ. ಜಗನ್ನಾಥ್, ಒಂದು ವೇಳೆ ನೀ ನನ್ನ ಮನೆತನಕ್ಕೆ ದ್ರೋಹ ಬಗೆದಿದ್ದೆ ಆದರೆ ನಿನ್ನ ರಕ್ತದಿಂದ ನನ್ನ ಹಿರಿಯರಿಗೆ ರಕ್ತ ಮಜ್ಜನ ಮಾಡಿಸಿ ಕುದಿತಿರುವ ನನ್ನ ರಕ್ತಕ್ಕೆ ಶಾಂತಿ ದೊರಕಿಸಿಕೊಳ್ಳುವ ಜಗನ್ನಾಥ್. ಏ ಕಾಗಿ, ಕಾಗಿ ಮುಗುಳಿದರೆ ಕೋಗಿಲಿ ಹಾಕಬಹುದೇ? ಚೋಟಾಯ್ತಾ ನೀನು ನನ್ನೆದುರಿಗೆ ಕೋಟ ಬುದ್ಧಿ ತೋರಿಸ್ಬೇಡ. ಬಸವರಾಜ್ ನನ್ನ ಬಸವರಾಜ್, ನೀನು ನನ್ನ ಎದುರಿಗೆ ಕುಣ್ಣಿ ಅಷ್ಟೇ, ಇನ್ನು ಮುಂದೆ ನಿಮಗೆ ಅಷ್ಟೇ. ಏ ಜಗನ್ನಾಥ್, ನೀ ಎಲ್ಲ ಭುಜದ ಮೇಲೆ ಕೈ